ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಮಸಾಲೆ ಕಡಲೆ ಮಾಡ್ತಾಯಿದ್ದೀನಿ. ಶೇಂಗಾನು ಅಂದ್ಕೋಬೋದು, ಮಸಾಲೆ ಶೇಂಗಾ ಬೇಕ್ರಿ ಥರನೇ ಬರುತ್ತೆ. ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು, ಮನೆಯಲ್ಲಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಇದು. ಹಾಗೆ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಇಲ್ಲಿಗೆ ಒಂದು ಕಪ್ಪಷ್ಟು ಕಡಲೆಕಾಳು ತೊಗೊಂಡಿದ್ದೀನಿ, ಹಾಗೆ ಶೇಂಗಾ ತೊಗೊಂಡಿದ್ದೀನಿ. ನೋಡಿ, ಈ ಥರ ಒಂದು ಕಪ್ಪಲ್ಲಿ ಅಳತೆ ಮಾಡಿ ತೊಗೊಂಡಿದ್ದೀನಿ. ಒಂದು ಕಪ್ಪಷ್ಟು ಕಡಲೆ ಹಿಟ್ಟು, ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಅಂದರೆ 2 ಚಮಚದಷ್ಟು ತೊಗೊಂಡಿದ್ದೀನಿ. ಒಣಗಿರುವಂಥ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ, 1 ಚಮಚದಷ್ಟು ಅರಶಿನ ಪೌಡ್ರು, 2 ಚಮಚದಷ್ಟು ಖಾರದ ಪೌಡ್ರು ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಒಂದು ಬೌಲಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ, ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಖಾರದ ಪೌಡ್ರು ಸೇರಿಸ್ಕೊತಾ ಇದ್ದೀನಿ, ಹಾಗೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್, ಹಾಗೆ ಅರಶಿನ ಪೌಡ್ರು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅಕ್ಕಿ ಹಿಟ್ಟು ಕೂಡ ಸೇರಿಸ್ಕೊಳ್ಳೋಣ. ಇವಾಗ ಕೊರಬೇವಿನ ಸೊಪ್ಪು ಸ್ವಲ್ಪ ಉಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಒಣಗಿರೋದು, ಇದು ಹಾಗೆ ಪುಡಿ ಆಗಿಬಿಡುತ್ತೆ, ನೀವು ಹಸಿರು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಒಣಗಿರೋದು ಹಾಕ್ಕೊಳ್ತಾ ಇದ್ದೀನಿ. ಒಂದು ಚುಟ್ಕೆಯಷ್ಟು ಹಿಂಗೆ ಹಾಕ್ಕೊಂಡಿದ್ದೀನಿ, ತುಂಬಾ ಈಸಿ ಇದು. 1 ಚಮಚ 1/2 ಚಮಚದಷ್ಟು ಜೀರಿಗೆನೂ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿದ್ದೀನಿ, ಡ್ರೈ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ. ತುಂಬಾ ಈಸಿ ಫ್ರೆಂಡ್ ಇದು ಮಾಡ್ಕೊಳ್ಳೋದು, ಮನೆಯಲ್ಲಿ ಫ್ರೆಶ್ಶಾಗಿ ಮಾಡಿಕೊಂಡು ತಿನ್ಕೋಬೋದು, ತುಂಬಾ ಈಸಿ. ಒಂದ್ಸಲ ಟ್ರೈ ಮಾಡಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಹಿಟ್ಟನ್ನು ಕಲಸ್ಕೋಬೇಕು. ಇವಾಗ ಹಿಟ್ಟನ್ನು ಕಲಸ್ಕೊಳ್ತಾ ಇದ್ದೀನಿ, ಸ್ವಲ್ಪ ಸ್ವಲ್ಪ ನೀರು ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಬೇಕು. ಇವಾಗ ನಾನು ಕಡಲೆಕಾಳು ತೊಗೊಂಡಿದ್ದೆನಲ್ಲ, ಅದನ್ನ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಕಮ್ಮಿ ಅನ್ನಿಸ್ತಾ ಇದೆ, ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಎರಡು, ಇಲ್ಲಾಂದರೆ ನೀವು ಕೈಯಿಂದನೂ ಇಲ್ಲಾಂದರೆ ಚಮಚಿಂದನೂ ಮಿಕ್ಸ್ ಮಾಡ್ಕೋಬೋದು. ನನ್ನ ಪಕ್ಕದಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಎಣ್ಣೆ ಕೂಡ ಬಿಸಿಯಾಗಿದೆ. ಇವಾಗ ಒಂದೊಂದಾಗಿ ಹಿಂಗೆ ಕೈಯಲ್ಲಿ ಒಂದು 10 ಕಾಳಷ್ಟು ಇಟ್ಕೊಂಬಿಟ್ಟು ಒಂದೊಂದಾಗಿ ಒಂದೊಂದಾಗಿ ಹಾಕಿದ್ರೆ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬೀಳುತ್ತೆ. ಅದು ಚೆನ್ನಾಗಿ ಇದನ್ನು ನಿಧಾನವಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ, 5 ನಿಮಿಷ ಮಾಡ್ಕೋಬೇಕು. ಆದರೆ ಒಳಗಡೆ ಹಸೆ ಕಾಳು ಇರೋದ್ರಿಂದ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಇವಾಗ ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ, ಅಂದರೆ ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಫ್ರೈ ಆಗಿ ಬಂದಿದೆ. ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ, ಇನ್ನೊಂದು ರೌಂಡ್ ಆಗುತ್ತೆ ಫ್ರೆಂಡ್ಸ್, ಅದನ್ನು ಹಾಕ್ಕೊಳ್ಳೋಣ. ನೋಡಿ, ಎಷ್ಟು ಈಸಿಯಾಗಿ ಪಟಪಟ ಅಂತ 10 ನಿಮಿಷಲ್ಲಿ ಆಗಿಬಿಡುತ್ತೆ. ಇದು ತುಂಬಾ ಈಸಿ ಇದು ಮಾಡ್ಕೊಳ್ಳೋದು. ನೋಡಿ, ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಲ್ವಾ. ಇವಾಗ ನೋಡಿ, ಇದು ಫ್ರೈ ಆಗಿದೆ, ಇದನ್ನು ಎತ್ತಿಬಿಟ್ಟು ಆ ಪ್ಲೇಟ್ಗೆ ಸೇರಿಸಿಟ್ಕೊಳ್ತೀನಿ. ನೋಡಿ, ಈ ಪ್ಲೇಟಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ. ಒಂದು 5 ನಿಮಿಷ ಆದಮೇಲೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋಬೇಕಾಗತ್ತೆ. ತುಂಬಾ ಚೆನ್ನಾಗಿರುತ್ತೆ ಇದು. ಸಾಯಂಕಾಲ ಮಕ್ಕಳಿಗೆ ಕೊಟ್ಟರೆ ಹೆಲ್ದಿ ಕೂಡ ಹೌದು, ಹಾಗೆ ನಮಗೂ ಹೋಗ್ತಾ ಬರ್ತಾ ತಿನ್ನೋಕ್ಕೆ ಟೈಮ್ ಪಾಸ್ಗೆ ತುಂಬ ಚೆನ್ನಾಗಿರುತ್ತೆ. ನಾವು ಆಚೆ ಕಡೆ ಹೋಗ್ತಾಯಿದ್ರು ತೊಗೊಂಡು ಹೋಗ್ಬೋದು, ಜೊತೆಗೆ ಸೂಪರಾಗಿರುತ್ತೆ ಇದು. ಹಾಗೆ ಎಲ್ಲರೂ ಮಿಸ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದ್ಸಲ ಟ್ರೈ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್.